ಇಸ್ಲಾಂ, ಕುರ್ಆನ್ ಹಾಗೆ ಮೊಹಮ್ಮದ್ ಪೈಗಂಬರರ ಬಗ್ಗೆ ಹಿಂದೂಗಳು ಮಾತನಾಡಿದ್ರೆ ತಲೆಯನ್ನ ಕತ್ತರಿಸ್ತಾರೆ. ಅದೇ ಒಬ್ಬ ಮುಸ್ಲಿಂ ಹಿಂದೂ ದೇವರ ಬಗ್ಗೆ ಮಾತನ್ನ ಆಡಿದ್ರೆ ಕಾನೂನಿನಲ್ಲಿ ಏನು ಶಿಕ್ಷೆಯೇ ಇಲ್ಲವಾ? ಪತ್ರಕರ್ತೆ ಅಂತ ಹೇಳಿಕೊಂಡು ಹಿಂದೂ ದೇವರನ್ನ ಅವಹೇಳನ ಮಾಡಿದಂತಹ ಈ ಮುಸ್ಲಿಂ ಯುವತಿಯನ್ನ ಒದ್ದು ಒಳಗೆ ಹಾಕಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಮುಮ್ತಾಜ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮವನ್ನು ಜಪಿಸಿದ್ರೆ ಏನೋ ಒಂದು ನೆಮ್ಮದಿ. ಆದರೆ ಇಂತಹ ಶ್ರೀರಾಮನ ಹೆಸರನ್ನು ಕೇಳಿದ್ರೆ ರಾವಣನ ರಕ್ತ ಕುದಿತಾ ಇತ್ತು. ಎಲ್ಲರೂ ಪ್ರಭು ಶ್ರೀರಾಮನನ್ನು ಇಷ್ಟಪಟ್ಟರೆ ರಾವಣ ಪ್ರಭು ಶ್ರೀರಾಮನನ್ನು ದ್ವೇಷಿಸ್ತಾ ಇದ್ದ. ಕಲಿಯುಗದಲ್ಲಿ ಪ್ರಭು ಶ್ರೀರಾಮನನ್ನು ದ್ವೇಷಿಸುವಂತಹ ಬೇಕಾದಷ್ಟು ರಾವಣರಿದ್ದಾರೆ. ಅದರ ಜೊತೆಗೆ ಶೂರ್ಪನಖಿಯರು ಇದ್ದಾರೆ. ಸುಮಾರು 500 ವರ್ಷ ಪ್ರಭು ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಬೇಕು ಅಂತ ಹಿಂದೂಗಳ ಹೋರಾಟ ನಡೆಯುತ್ತೆ. ಹಿಂದೂಗಳೇ ಬಹುಸಂಖ್ಯಾತರಾಗಿರುವಂತಹ ದೇಶದಲ್ಲಿ ಹಿಂದೂಗಳೇ ರಾಮ ಮಂದಿರಕ್ಕಾಗಿ ಇಷ್ಟು ಕಾಯ್ಬೇಕಾಯ್ತಲ್ವಾ ಅನ್ನುವಂಥದ್ದೇ ವಿಪರ್ಯಾಸ. 500 ವರ್ಷ ಬಿಡಿ, ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಕೂಡ ಆಗಿರಲೇ ಇಲ್ಲ. ಕೊನೆಗೂ ಆ ಭಾಗ್ಯ ಹಿಂದೂಗಳಿಗೆ ಸಿಕ್ತು. ಮೋದಿಜಿ ಅಂತಹ ಪ್ರಧಾನಿ ಅಯೋಧ್ಯೆಯಲ್ಲಿ ಮತ್ತೆ ವೈಭವವನ್ನ ಮರುಕಳಿಸಿದ್ರು. ಈ ರಾಮ ಮಂದಿರವನ್ನು ನೋಡಿ ಸಾಕಷ್ಟು ರಾವಣ ಹಾಗೆ ಶೂರ್ಪನಖಿಯರ ಹೊಟ್ಟೆಯಲ್ಲಿ ಹಸಿಮೆಣಸಿನಕಾಯಿ ರುಬ್ಬಿ ಇಟ್ಟ ಹಾಗೆ ಆಗಿದೆ. ಉರಿ ತಡ್ಕೊಳಕಾಗ್ತಿಲ್ಲ ಪಾಪ ಅವರಿಗೆ. ಅದರಲ್ಲಿ ಒಬ್ಳು ಈ ಸ್ವಯಂ ಘೋಷಿತ ಪತ್ರಕರ್ತೆ ಸಬಾ ನಖ್ವಿ. ಈಕೆ ಟಿ ವಿ ಡಿಬೇಟ್ನಲ್ಲಿ ಕೂತ್ಕೊಂಡು ಹೇಳ್ತಾಳೆ, ರಾಮ ಮಂದಿರ ಬಕ್ವಾಸ್, ನಾನ್ ಸೆನ್ಸ್ ಅಂತ ಹೇಳ್ತಾಳೆ. ಬಕ್ವಾಸ್ ಮೇ ಹಮ್ ಸಬ್ಕೋ ಫಸಾಯಾ ಗಯಾ ಹೈ. ವಹಾಂ ಏಕ್ ಬಡಾ ಸಾ ಯುದ್ಧ ಹೋ ರಹಾ ಹೈ ಗಾಜಾ ಮೇ, ದುನಿಯಾ ಬದಲ್ ರಹೀ ಹೈ, ಹಮ್ ರಾಮ ಮಂದಿರ ಅಯೋಧ್ಯಾ ಸಬ್ ಜಾಕೆ ಮಾತಾ ದೇಖ್ ರಹೇ. ನಾನೇನಾದ್ರೂ ಎದುರುಗಡೆ ಇದ್ದಿದ್ರೆ ಗ್ಯಾರಂಟಿ ಆಕೆ ಕೆನ್ನೆ ಮೇಲೆ ಒಂದು ಕೆಂಪು ಮಾರ್ಕ್ ಬೀಳ್ತಾ ಇತ್ತು. ಆಕೆ ಹೇಳ್ತಾಳೆ, ಮಾಧ್ಯಮಗಳು ಬರೀ ಪ್ರಭು ಶ್ರೀರಾಮನನ್ನ ತೋರಿಸ್ತಾ ಇದೆ, ಪ್ರಭು ಶ್ರೀರಾಮನದ್ದೇ ಸುದ್ದಿಗಳನ್ನ ಹಾಕ್ತಾ ಇದೆ, ಅಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ, ಗಾಜಾದ ಸುದ್ದಿಗಳನ್ನ ವರದಿಯೇ ಮಾಡ್ತಾ ಇಲ್ಲ, ಗೋಧಿ ಮೀಡಿಯಾ ಬರೀ ರಾಮ ಮಂದಿರವನ್ನ ಹಿಡ್ಕೊಂಡಿದೆ, ರಾಮ ಮಂದಿರ ಬಕ್ವಾಸ್ ಅಂತ ಹೇಳ್ತಾಳೆ. ಹಿಂದೂಗಳೇ, ನಮಗೆ ನೂಪುರ್ ಶರ್ಮಾ ಅವರು ನೆನಪಿದಾರಾ? ಇಸ್ಲಾಂ ನಂಬಿಕೆಯ ಬಗ್ಗೆ ಅವಹೇಳನ ಮಾತನಾಡಿದ್ರು ಅಂತ ಹೇಳಿ ಇಡೀ ದೇಶದ ತುಂಬ ಆಕೆ ತಲೆಯನ್ನ ಕತ್ತರಿಸ್ಬೇಕು ಅಂತ ಹೇಳಿದ್ರು. ಸಿಕ್ಕ ಸಿಕ್ಕಲ್ಲಿ ಅವರ ಮೇಲೆ ಕೇಸ್ಗಳನ್ನ ಹಾಕಲಾಯಿತು. ಆದರೆ ಮುಸ್ಲಿಂ ಪತ್ರಕರ್ತೆ ಪ್ರಭು ಶ್ರೀರಾಮನನ್ನ, ಅದೇ ರೀತಿ ರಾಮ ಮಂದಿರವನ್ನ ಡೈರೆಕ್ಟ್ ಆಗಿ ಬಕ್ವಾಸ್ ಅಂತ ಹೇಳ್ತಾಳೆ. ಇದು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರಲೇ ಇಲ್ವಾ? ಧಕ್ಕೆಯಾದರೂ ಅದರ ಬಗ್ಗೆ ಹಿಂದೂಗಳು ಯಾರು ಕೂಡ ಮಾತನಾಡೋದಿಲ್ಲ. ಅಲ್ಲ, ಬೇಕಾದ್ರೆ ನೀವೇ ನೋಡಿ, ಎಷ್ಟೋ ಜನರಿಗೆ ರಾಮನ ಬಗ್ಗೆ ಸಬಾ ನಖ್ವಿ ಅನ್ನುವಂಥವಳು ಅವಹೇಳನಕಾರಿ ಮಾತನಾಡಿದ್ಲು ಅನ್ನುವಂಥದ್ದೇ ಆಲ್ಮೋಸ್ಟ್ 95% ಹಿಂದೂಗಳಿಗೆ ಗೊತ್ತೇ ಇರೋದಿಲ್ಲ. ಸಬಾ ನಖ್ವಿಗೆ ಗಾಜಾ ಮೇಲೆ ಭಯಂಕರ ಪ್ರೀತಿ, ಅದರಲ್ಲಿ ಸ್ವಲ್ಪ ಕೂಡ ಈ ದೇಶದ ಬಗ್ಗೆ ಆಗಲಿ, ಈ ದೇಶದ ಬಹುಸಂಖ್ಯಾತರ ನಂಬಿಕೆ ಬಗ್ಗೆ ಆಗಲಿ ಆಕೆಗೆ ಗೌರವ ಇಲ್ಲ. 500 ವರ್ಷ ಹೋರಾಟ ಮಾಡಿದಾರೀ, ಈ 500 ವರ್ಷದ ಹೋರಾಟದ ಫಲ ಇದು. ಈ ದೇಶಕ್ಕೀಗ ಗಾಜಾ ಮುಖ್ಯ ಅಲ್ಲ, ರಾಮ ಮಂದಿರವೇ ಮುಖ್ಯ. ಅಷ್ಟಕ್ಕೂ ಈ ಸಭಾ ನಖ್ವನ್ನ ಯಾರಂತ ಅನ್ಕೊಂಡ್ರಿ? ಒಂಥರ ಜುಬೇರ್ನ ತಂಗಿದ ಹಾಗೆ. ಅದು ನೂಪುರ್ ಶರ್ಮಾರೊಂದು ವಿಡಿಯೋವನ್ನ ಎಡಿಟ್ ಮಾಡಿ ವೈರಲ್ ಮಾಡಿದ್ರಲ್ಲಿ ಈಕೆಯದ್ದು ಪಾತ್ರ ಇದೆ. ಕನ್ಹಯ್ಯಲಾಲ್ ಹತ್ಯೆಯಾಗೋದಕ್ಕೆ ಈ ಗ್ಯಾಂಗ್ ಹಂಚಿದಂತಹ ವಿಡಿಯೋಗಳು ಕೂಡ ಪರೋಕ್ಷ ಕಾರಣನೇ. ಅವತ್ತು ನೂಪುರ್ ಶರ್ಮಾ ಮುಸಲ್ಮಾನರ ಭಾವನೆಗೆ ಧಕ್ಕೆಯನ್ನು ತಂದಿದ್ದೇ, ಆದರೆ ಇವತ್ತು ಈಕೆ ಮಾಡಿದ್ದೇನು? ಅವತ್ತು ನೂಪುರ್ ಶರ್ಮಾ ಅವರ ವಿಡಿಯೋ ವೈರಲ್ ಆದಾಗ ಅವರು ಮನೆ ಬಿಟ್ಟು ಹೊರಗೆ ಬರಲಾಗದಷ್ಟು ಬೆದರಿಕೆಯನ್ನ ಹಾಕ್ತಾರೆ. ಆದ್ರೆ ಈ
ಅಮೆರಿಕೆಗೆ? ಹಿಂದೂಗಳಿಂದ ಒಂದೇ ಒಂದು ಥ್ರೆಟ್ ಆದ್ರೂ ಬಂದಿದ್ಯಾ? ರಾಮ ಮಂದಿರ ಬಕ್ವಾಸ್ ಅಂತ ಹೇಳಿದ್ರು ಕೂಡ ಆಕೆ ಮುಕ್ತವಾಗಿ ತಿರುಗಾಡಬಹುದು, ಟಿವಿಯಲ್ಲಿ ಚರ್ಚೆಯನ್ನು ನಡೆಸಬಹುದು. ಇಷ್ಟೇ ವ್ಯತ್ಯಾಸ. ಪಾಪ ಸಭಾದಿದಿ, ಅಳಬೇಡಿ, ಕಣ್ಣೀರನ್ನ ಒರೆಸ್ಕೊಳ್ಳಿ. ನಿಮ್ಮ ನೋವು ಏನು ಅಂತ ನಮಗೆ ಅರ್ಥ ಆಗತ್ತೆ. ಒಂದು ರಾಮ ಮಂದಿರಕ್ಕೆ ಇಷ್ಟೊಂದು ಉರ್ಕೊಂಡ್ರೆ ಹೇಗೆ ಹೇಳಿ? ಉರ್ಕೊಳ್ಳೋದಕ್ಕೆ ಇನ್ನೂ ಬೇಕಾದಷ್ಟು ವಿಚಾರಗಳು ಇವೆ. ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.